ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾಯಿರೋ ಡಿಸೈನಿಗೆ ಆರೆಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.75 mm. ಸ್ಟಾರ್ಟಿಂಗಲ್ಲಿ ಈ ರೀತಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಇಟ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 times ಲಾಕ್ ಮಾಡ್ಕೋಬೇಕು. ಇದು ತುಂಬಾ ಸಿಂಪಲ್ ಆಗಿರೋ ಡಿಸೈನು. ಈಗಷ್ಟೇ ಕ್ರೋಶ ಡಿಸೈನ್ ಕಲಿತಿದ್ದೀನಿ ಅನ್ನೋರು ಈ ಡಿಸೈನ್ನ ಟ್ರೈ ಮಾಡ್ಬೋದು, ತುಂಬಾ ಈಸಿ ಇದೆ. ಎರಡು ಸಲ ಲಾಕ್ ಮಾಡಿ ಆದಮೇಲೆ 4 chainನ ತಗೊಂಡು ಆ 4 chain ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. 4 chainನ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಇವಾಗ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ಥ್ರೆಡ್ನ ನಾವು ಸ್ವಲ್ಪ ಜಾಸ್ತಿ ಎಳ್ಕೋಬೇಕಾಗತ್ತೆ, ಸ್ವಲ್ಪ ಜಾಸ್ತಿ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಫಸ್ಟ್ ನಾನು ರೋಸ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ, ಸ್ಮಾಲ್ ಸೈಜು ನೋಡಿ ಈ ರೀತಿ. ನೆಕ್ಸ್ಟು ಪರ್ಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಥ್ರೆಡ್ನು ಸೇರಿಸ್ಬಿಟ್ಟು ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ ರೋಸ್ ಬೀಡ್ಸು. ನೆಕ್ಸ್ಟು ಪರ್ಲ್ ಬೀಡ್ಸ್. ಥ್ರೆಡ್ನ ಈ ರೀತಿ ಸ್ವಲ್ಪ ಜಾಸ್ತಿ ಎಳ್ಕೋಬೇಕು, ಹಾಗೆ ಎಲ್ಲ ಥ್ರೆಡ್ನು ಸೇರಿಸಿ ನಾವು ಎಳ್ಕೋಬೇಕಾಗತ್ತೆ. ಯಾವುದೇ ಥ್ರೆಡ್ನು ಬಿಡೋ ಆಗಿಲ್ಲ, ಆರೆಳೆ ದಾರ ಫುಲ್ ಇರಬೇಕು ಅಲ್ಲಿ. ನೆಕ್ಸ್ಟು ಪರ್ಲ್ ಬೀಡ್. ನೆಕ್ಸ್ಟ್ ಮತ್ತೆ ಒಂದು ರೋಸ್ ಬೀಡು ನೋಡಿ ಈ ರೀತಿ. ಒಟ್ಟಿಗೆ 5 beads ಬರುತ್ತೆ, 2 pearl beads, 3 rose beads. ಈ ಥರ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು, ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಥ್ರೆಡ್ಡಿಗೆ ನೋಡಿ. ಆರೆಳೆ ದಾರ ಇವಾಗ ಯು ಶೇಪಲ್ಲಿಟ್ಟು ನೋಡಿ ಈ ರೀತಿ ಯು ಶೇಪಲ್ಲಿಟ್ಟು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ. ನಮಗೆ ಡಿಸೈನ್ ಈ ಥರ ಕಾಣಿಸುತ್ತೆ. ಇವಾಗ ಮತ್ತೆ 4 chainನ ತಗೋಬೇಕು. 4 chain ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಥ್ರೆಡ್ನ ಸ್ವಲ್ಪ ಜಾಸ್ತಿ ಎಳ್ಕೋಬೇಕು ಮೇಲೆ. ಮತ್ತೆ ನಾವು ಅಲ್ಲಿ ಯಾವ ಥರ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀವಲ್ವ, ಅದೇ ಥರ ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ತುಂಬ ಈಸಿ ಇದೆ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಾಗಿ ಹಾಕ್ಬೋದು, ಸ್ವಲ್ಪನೂ ಕಷ್ಟ ಅನಿಸಲ್ಲ, ತುಂಬ ಈಸಿ ಆಗಿರೋ ಡಿಸೈನ್ ಇದು ನೋಡಿ. ಈ ರೀತಿ ಬೀಡ್ಸ್ ಎಲ್ಲ ಆ್ಯಡ್ ಮಾಡಿ ಥ್ರೆಡ್ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಇವಾಗ ಯು ಶೇಪಲ್ಲಿ ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಡಿಸೈನು. ಮತ್ತೆ 4 chain ಹಾಕಿ ಲಾಕ್ ಮಾಡಿದ್ದೀನಿ, ಮತ್ತು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಯು ಶೇಪಲ್ಲಿಟ್ಟು ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ. ನಮಗೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಈಸಿ ಇದೆ, ತುಂಬಾ ಈಸಿ ಆಗಿರೋ ಡಿಸೈನ್ ಇದು. ಈಗಷ್ಟೇ ಕ್ರೋಶ ಡಿಸೈನ್ ಕಲಿತಾ ಇದ್ರೆ ಈ ಥರ ಡಿಸೈನ್ ಟ್ರೈ ಮಾಡಿ ನೋಡಿ. ಆರೆಳೆ ದಾರ ಬ್ಯಾಕ್ ಸೈಡ್ ಆ ಥರ ಬರುತ್ತೆ. ನೋಡಿ ನೆಕ್ಸ್ಟು ಬೀಡ್ಸ್ ಈ ಥರ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿಟ್ಟು ಥ್ರೆಡ್ಡಿಗೆ. ನೆಕ್ಸ್ಟು ಬಟ್ಟೆಗೆ ಯು ಶೇಪಲ್ಲಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು ಎಂಡಿಂಗಲ್ಲಿ 4 chain ಬರುತ್ತೆ. ಈ 4 chain ಬಂದು ಕುಚ್ಚು ಕಟ್ಕೊಳ್ಳೋಕ್ಕೆ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಮತ್ತು ಎಂಡಿಂಗಲ್ಲಿ 2 ಇಲ್ಲಾಂದರೆ 1-3 chain ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಈಸಿ, ಒಂದು 1/2 ಗಂಟೆ ಒಳಗಡೆ ಫುಲ್ಲು ಸ್ಯಾರಿಗೆ ಹಾಕಿ ಮುಗಿಸ್ಕೋಬೋದು ಈ ಡಿಸೈನ. ಅಂದರೆ ಕುಚ್ಚು ಕಟ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಆ 4 chain ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಫ್ರೆಂಡ್ಸ್, ನಾನು ಕುಚ್ಚಿಗೆ 80 strands ತೊಗೊಂಡಿದ್ದೀನಿ. ಆ 4 chain ಏನಿದೆ ಆ ಗ್ಯಾಪಿಗೆ ಈ ಥರ ಥ್ರೆಡ್ನ ಮುಂದಕ್ಕೆ ಪಾಸ್ ಮಾಡಿಕೊಂಡು ನೋಡ್ಕೊಡಿ, ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ. ತುಂಬ ಉದ್ದ ಏನು ಬೇಡ ಕುಚ್ಚು. ಈ ರೀತಿ ಸರಿ ಥ್ರೆಡ್ನ ಇಟ್ಟು 1-5 ಸಲ ಟೈಟಾಗಿ ಸುತ್ಕೋಬೇಕು. ಮತ್ತೊಂದೆರಡು ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು 1-2 ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಎಷ್ಟು ಈಸಿಯಾಗಿ ನಾವು ಕುಚ್ಚನ್ನ ಕಟ್ಕೋಬೋದು. ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು, ಅಷ್ಟೇ ಈಸಿ ಕೂಡ.
ತುಂಬ ಕಡಿಮೆ ಟೈಮಲ್ಲಿ ಈ ಡಿಸೈನ್ ಹಾಕಿ ಮುಗಿಸ್ಕೋಬೋದು. ಈಗಷ್ಟೇ ಕ್ರೋಶ ಕಲಿತಿದ್ದೀವಿ ಅನ್ನೋರಿಗೆ ಒಂದು ಒಳ್ಳೆ ಡಿಸೈನ್ ಅಂತ ಹೇಳ್ಬೋದು. ನೋಡಿ, ಬ್ಯಾಕ್ ಸೈಡು ಆರೆಳೆ ದಾರ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬ ಈಸಿ ಇದೆ, ಟ್ರೈ ಮಾಡಿ. ಹಾಗೆ ಸ್ಯಾರಿಗೆ ಹಾಕಿದಾಗ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು. ಬೀಡ್ಸ್ ನೋಡ್ಕೊಳ್ಳಿ, ನಿಮಗೆ ಯಾವ ಥರ ಬೀಡ್ಸ್ ಬೇಕೋ ಅದನ್ನು ಇನ್ಸರ್ಟ್ ಮಾಡ್ಕೋಬೋದು. ಇನ್ನೂ ಕೂಡ ಜಾಸ್ತಿ ಬೀಡ್ಸ್ನ ಹಾಕ್ಬಿಟ್ಟು ಇನ್ನೂ ಅಗಲ ಮಾಡ್ಕೋಬೋದು ಅದನ್ನು. ಈಗಷ್ಟೇ ಡಿಸೈನ್ ಕಲಿತಾ ಇರೋರಿಗೆ ಆರ್ಚ್ ಎಲ್ಲ ಹಾಕೋದು ತುಂಬ ಕಷ್ಟ ಅಂತ ಅನ್ಸಿದ್ರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಬರೀ ಚೈನ್ ಹಾಕಿ ನಿಮಗೆ ಲಾಕ್ ಮಾಡೋಕ್ಕೆ ಬಂದರೆ ಸಾಕು, ಆರಾಮಾಗಿ ಈ ಥರ ಡಿಸೈನ್ನ ಹಾಕ್ಕೋಬೋದು. ಫ್ರೆಂಡ್ಸ್, ಇದಕ್ಕೆ ಚಾರ್ಜ್ ಬಂದು 300-400 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಬೀಡ್ಸ್ ಎಷ್ಟು ರೇಟ್ ಇರುತ್ತೆ ನೋಡಿ ಅದ್ರ ಮೇಲೆ ರೇಟ್ ಕೂಡ ಡಿಪೆಂಡ್ ಆಗಿರುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.